ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ ಶಂ. ಕುರುಮ್ ಕುರುಮ್ ಆದಂತಹ ಮರಗೆಣಸಿನ ಚಿಪ್ಸ್ ಮಾಡೋದು ಹೇಗೆ ಅಂತ ನಾವು ನೋಡುವ ಇವತ್ತು. ಬಹಳ ಸುಲಭವಾಗಿ ರುಚಿಕರವಾಗಿ ಮನೆಯಲ್ಲಿಯೇ ಮಾಡುವಂತಹ ವಿಧಾನ ಇದು, ಬಹಳ ಬೇಗನೆ ಮಾಡ್ಬೋದು. ಇದಕ್ಕೆ ನಾನಿಲ್ಲಿ ಮರಗೆಣಸನ್ನು ಚೆನ್ನಾಗಿ ತೊಳೆದು ರೆಡಿ ಇಟ್ಕೊಂಡಿದ್ದೇನೆ. ಇದನ್ನು ಈಗ ನಾವು ಸಿಪ್ಪೆ ತೆಗಿಬೇಕು. ಅದನ್ನು ಸಿಪ್ಪೆ ತೆಗಿಲಿಕ್ಕೆ ನಿಮಗೆ ಪೀಲರ್ನಲ್ಲಿ ಆಗೋದಿಲ್ಲ, ಇದು ಮೇಲಿನಿಂದ ಅದರ ಮಣ್ಣೆಲ್ಲ ಎಂತ ಉಂಟು ಅದನ್ನು ನಾವು ತೆಗಿಬಹುದು. ಈಗ ನಾವು ಚಾಕುವಿನ ಸಹಾಯದಿಂದ ಅದನ್ನು ಗೀಟು ಹಾಕ್ಕೊಂಡು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದು ನಾವು ಎಲ್ಲವನ್ನು ಫಸ್ಟು ರೆಡಿ ಇಟ್ಕೊಳ್ಳುವ. ನಾವು ಈಗ 1 ಕೆಜಿದು ಮಾಡ್ತಾ ಇದ್ದೇವೆ, ಅಷ್ಟು ಸಹ ನಾವು ರೆಡಿ ಇಟ್ಕೋಬೇಕು. ಒಂಥರ ಇದನ್ನು ಹೀಗೆ ತುರಿಬೇಕು. ತುರಿಯೋ ಮಣೆ ಇಲ್ಲಾಂದರೆ ನೀವು ಚಾಕುವಿನಲ್ಲಿ ಸಣ್ಣದಾಗಿ ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಅದನ್ನು ಕಟ್ ಮಾಡ್ಕೋಬೇಕು. ಹೀಗೆ ತುರಿದು ಅದನ್ನು ರೆಡಿ ಇಟ್ಕೊಂಡು ಇದನ್ನು ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಹರವಬೇಕು. ಇಲ್ಲಾಂದರೆ ಅದು ನೀರಾಗಿ ಅದರ ಪಸೆ ಇರ್ತದೆ, ಅದು ಹೋಗೋದಿಲ್ಲ, ಅವಾಗ ಹುರಿಲಿಕ್ಕೆ ಸರಿಯಾಗಿ ಬರೋದಿಲ್ಲ. ಕಾಟನ್ ಬಟ್ಟೆ ಮೇಲೆ ಹರವಿ ಆಮೇಲೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಂಥದ್ದು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ತೆಂಗಿನ ಎಣ್ಣೆ ಆದರೂ ಸರಿ, ಬೇರೆ ಯಾವುದೇ ಕುಕ್ಕಿಂಗಲ್ಲಾದರೂ ನೀವು ತಗೋಬೋದು. ಈಗ ಕಾದ ಎಣ್ಣೆಯಲ್ಲಿ ಇದನ್ನು ಗರಿ ಗರಿ ಆಗೋ ತನಕ ಸಹ ನಾವು ಇದನ್ನು ಕಾಯಿಸಬೇಕು. ಇದು ನೀವು ದೊಡ್ಡ ಉರಿಯಲ್ಲೇ ಕಾಯಿಸಿದರೆ ಚೆನ್ನಾಗಿ ಬರ್ತದೆ, ಬೇಗನೆ ಕೂಡ ಆಗ್ತದೆ. ಇದು ನೋಡಿ ರೆಡಿಯಾಗಿದೆ. ಈಗ ಹೀಗೆ ನಾವು ಎಲ್ಲವನ್ನು ಹುರಿದು ರೆಡಿ ಇಟ್ಕೊಂಡು ನಂತರ ನಾವಿದಕ್ಕೆ ಉಪ್ಪು ಮತ್ತು ಮೆಣಸಿನ ಹುಡಿಯನ್ನು ಸೇರಿಸ್ಕೋಬೇಕು. ಮೆಣಸಿನ ಹುಡಿ ಬೇಡ ಅಂದರೆ ಬರೀ ಉಪ್ಪು ಮಾತ್ರ ನೀವು ಹಾಕ್ಬೋದು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿಯನ್ನು ನೀವು ಸೇರಿಸ್ಕೊಳ್ಳಿ. ಈಗ ಇಲ್ಲಿ ನಾನು ಇದಕ್ಕೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಎಣ್ಣೆಗೆ ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕಿಲ್ಲ, ನಂತರ ಇದಕ್ಕೆ ಉಪ್ಪು ಮತ್ತು ಮೆಣಸಿನ ಹುಡಿ ಸೇರಿಸ್ಕೊಂಡಾಗ ಇದು ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಇದನ್ನು ನಾವು ಸುಮಾರು 15-20 ದಿವಸ ಇಟ್ಟರೆ ಸಹ ಇದು ಹಾಳಾಗೋದಿಲ್ಲ. ಇದನ್ನು ನೀವು ಒಂದು ಡಬ್ಬದಲ್ಲಿ ಅಥವಾ ಕವರ್ನಲ್ಲಿ ತುಂಬಿ ಇಟ್ಟರೆ ಆಯಿತು. ತುಂಬ ಈಸಿಯಾಗಿ ಮಾಡುವಂಥ ವಿಧಾನ ಇದು. ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಮಾಡಿ. ಧನ್ಯವಾದ.